ಏನಪ್ಪ ಇದು ವಿಡಿಯೋ ಪ್ರಾರಂಭದಲ್ಲಿ ಏನೋ ಪೌಡರನ್ನು ತೋರಿಸ್ತಾ ಇದ್ದಾರೆ ಈ ಪೌಡರ್ನಿಂದ ನಮ್ಮ ಗಾರ್ಡನ್ ಗಿಡಗಳಿಗೆ ಏನು ಉಪಯೋಗ ಇದೆ ಈ ರೀತಿ ಎಲ್ಲ ತಾವು ಯೋಚನೆ ಮಾಡ್ತಾ ಇರ್ಬೋದು ಅದರಲ್ಲೂ ನಮ್ಮ ಗಾರ್ಡನ್ ಪ್ರಿಯರಿಗೆ ತುಂಬ ಕುತೂಹಲ ಇರುತ್ತೆ ಈ ಒಂದು ಪೌಡರನ್ನು ಏಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರನ್ನು ಪ್ರಿಪೇರ್ ಮಾಡಿಬಿಟ್ಟು ಗಿಡಗಳಿಗೆ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಆಗಸ್ಟದು ಮಳೆಗಾಲದ ಒಂದು ಮಿಡ್ ಟೈಮ್ ಆಗಿತ್ತು ನೀವು ಈ ಒಂದು ಪೌಡರನ್ನು ರೆಡಿ ಮಾಡಿಕೊಂಡು ಮಳೆಗಾಲದ ಪ್ರಾರಂಭದಲ್ಲೇ ಕೊಟ್ಟಿರಿ ಅಂತಂದರೆ ಇನ್ನೂ ಅತ್ಯುತ್ತಮವಾದಂಥ ಒಂದು ರಿಸಲ್ಟನ್ನು ಪಡಿತೀರಾ ಈ ರಿಸಲ್ಟು ನಮಗೆ ಯಾವ ರೀತಿ ಬಂದಿದೆ ಅಂತೇಳಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಹೂವಿನ ಬಣ್ಣ ಎಷ್ಟೊಂದು ಗಾಢವಾಗಿದೆ ಎಷ್ಟೊಂದು ಅಗಲವಾದಂಥ ಹೂವು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಕಡಿಮೆ ಅಂತಂದ್ರೂ ಕೂಡ ಆರು ಇಂಚಿನ ಮೇಲೆ ಇದೆ ಇದರ ಡಯಾಮಿಟರು ಮತ್ತು ಇದು ಬಾಡುವುದು ಕೂಡ ಮೂರು ದಿನದ ನಂತರ ಬಾಡುತ್ತೆ ಈ ಒಂದು ಹೈಬಿಸ್ಕಸ್ ನಮ್ಮಲ್ಲಿ ಸೊ ಇದರ ರಿಸಲ್ಟ್ನ ನೀವು ನೋಡ್ತಾ ಇದ್ದೀರಾ ಡಿಸೆಂಬರ್ ಮೂವತ್ತರಂದು ರೆಕಾರ್ಡ್ ಮಾಡಿರುವಂಥ ಒಂದು ಚಿತ್ರೀಕರಣ ಮಾಡಿರುವಂಥ ಚಿತ್ರಗಳನ್ನು ಇದು ಡಿಸೆಂಬರ್ ಮೂವತ್ತರ ನಂತರ ಪ್ರತಿ ಎರಡು ದಿನಗಳಿಗೊಮ್ಮೆ ಮೂರು ದಿನಗಳಿಗೊಮ್ಮೆ ನಾವು ಶೂಟ್ ಮಾಡಿಬಿಟ್ಟು ತೆಗೆದು ನಿಮಗೆ ತೋರಿಸ್ತಾ ಇದ್ದೀವಿ ಕಾರಣ ಏನಪ್ಪ ಅಂತಂದರೆ ಇಷ್ಟರ ಮಟ್ಟಿಗೆ ಗೊಂಚಲು ಗೊಂಚಲಾಗಿ ಹೂವುಗಳು ಮತ್ತು ಹೂವಿನ ಬಣ್ಣಗಳು ಗಾಢವಾಗಿ ಮತ್ತು ಆ ಒಂದು ಗಿಡದ ಎಲೆಗಳು ಎಷ್ಟೊಂದು ಕಲರ್ಫುಲ್ಲಾಗಿ ಗ್ರೀನಿಶ್ ಆಗಿ ಇದೆ ಅಂತೇಳಿ ತಮಗೆ ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದನೇ ಇದನ್ನು ನಾವು ಚಿತ್ರಣ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯಾವುದೇ ಚಿತ್ರಗಳು ಇಲ್ಲಿ ನಮ್ಮ ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರ ಅಂತಂದರೆ ಪ್ರತಿಯೊಂದು ಕೂಡ ನಮ್ಮ ಗಾರ್ಡನಿನಲ್ಲಿ ಶೂಟ್ ಮಾಡಿದಂಥದ್ದೇ ಆಗಿದೆ ಎಲ್ಲೂ ಕೂಡ ಇದನ್ನು ನಾವು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಥವಾ ಯಾರ ಹತ್ರದಿಂದ ಪಡೆದಿಲ್ಲ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಕಲರ್ಫುಲ್ ಆಗಿದೆ ಇನ್ನೂ ಸುಮಾರು ಹೂಗಳು ಇದರಲ್ಲಿ ಮಿಸ್ ಆಗಿದೆ ಬಟ್ ಅದು ತೋರಿಸೋದಕ್ಕೆ ಮತ್ತು ಶೂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಪ್ರತಿಯೊಂದು ಹೂವಿನ ಗಿಡಗಳಲ್ಲೂ ಕೂಡ ನಾವು ಇದನ್ನು ಬಳಸಿರೋದ್ರಿಂದ ಇಷ್ಟೊಂದು ಉತ್ತಮವಾದಂಥ ಫಲ ಮತ್ತು ಪುಷ್ಪಗಳನ್ನು ಕೊಡ್ತಾಯಿದೆ ಈ ಒಂದು ಪೌಡರನ್ನು ತಾವು ಮ್ಯಾಜಿಕ್ ಪೌಡರ್ ಅಂತಲೇ ಕರಿಬೋದು ಇದನ್ನು ಎಲ್ಲ ರೀತಿಯ ಹೂವಿನ ಗಿಡಗಳಿಗೂ ಮತ್ತು ಹಣ್ಣಿನ ಗಿಡಗಳಿಗೂ ಕೂಡ ಕೊಡ್ಬೋದು ಇದರಿಂದ ಹಣ್ಣಿನ ಒಂದು ಬಣ್ಣ ಏನಾಗುತ್ತೆ ಹಣ್ಣಾದಾಗ ಆಗಲಿ ಅಥವಾ ಕಾಯಿ ಇರಬೇಕಾದ್ರೆ ಆಗಲಿ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅದರ ಜೊತೆಗೆ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ಕೆಲಸ ಮಾಡೋದ್ರಿಂದ ಇದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಯಾವುದೇ ರೀತಿ ಕೆಮಿಕಲ್ ಅಲ್ಲ ಸೊ ಇದನ್ನು ತಾವು ಸುಲಭವಾಗಿ ಯಾವುದೇ ಖರ್ಚಿಲ್ಲದಲೆ ಮನೆಯಲ್ಲೇ ತಯಾರಿಸ್ಕೊಂಡು ಅಥವಾ ಮನೆಯಲ್ಲಿ ತರುವಂತಹ ಒಂದು ಬಳಕೆ ಆದ ನಂತರದ ವಸ್ತು ಆಗಿದೆ ಸೊ ಸುಮಾರು ಜನಕ್ಕೆ ಇದು ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಏನು ಅಂತೇಳಿ ಇದೇ ವಿಚಾರವನ್ನು ಇವತ್ತು ತಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ ಆತ್ಮೀಯ ವೀಕ್ಷಕರೇ ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ನಾನು ನಿಮ್ಮ ದೀಪಕ್ ಕುಮಾರ್ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಅಂತ್ಯದವರೆಗೆ ನೋಡ್ತೀರಾ ಅಂತೇಳಿ ಭಾವಿಸಿದ್ದೀನಿ ಇನ್ನು ಯಾರೆಲ್ಲ ಹೊಸಬರು ನಮ್ಮ ಚಾನಲನ್ನು ಹಿಂದೆ ವೀಕ್ಷಣೆ ಇದ್ದೀರಾ ದಯವಿಟ್ಟು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೂ ಕೂಡ ಗಾರ್ಡನಿಂಗ್ ಬಗ್ಗೆ ಇ ಇಂಟ್ರೆಸ್ಟ್ ಇರುತ್ತೆ ನೀವು ಕೂಡ ಗಾರ್ಡನಿಂಗ್ ಬಗ್ಗೆ ತಿಳ್ಕೊಬೇಕು ನೀವು ಗಾರ್ಡನಿಂಗ್ ಮಾಡಬೇಕು ಅಂತೇಳಿ ಹಂಬಲ ಇಟ್ಕೊಂಡಿರೋರಾಗಿರ್ತೀರ ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ಆರ್ಗ್ಯಾನಿಕ್ ಗಾರ್ಡನಿಂಗ್ಗೆ ಸೇರಿರುತ್ತೆ ಹಾಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಮ್ಮಲ್ಲಿ ಇಷ್ಟೊಂದು ಗೊಂಚಲು ಗೊಂಚಲಾಗಿ ಈ ಒಂದು ಹೂಗಳನ್ನು ತಾವು ಕಾಣ್ತಾ ಇದ್ದೀರ ಗುಲಾಬಿ ಹೂ ಇರ್ಬೋದು ದಾಸವಾಳದ ಹೂ ಇರ್ಬೋದು ಕೇಪ್ ಜಾಸ್ಮಿನ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಫಲ ಪುಷ್ಪಗಳಿರ್ಬೋದು ಅದಕ್ಕೆಲ್ಲ ರಿಸಲ್ಟ್ ಕೊಟ್ಟಿರೋದು ಅಂತಂದರೆ ಇಲ್ಲಿ ನಾವು ಬಳಸಿರೋ ಅಂಥ ಈ ಒಂದು ಮ್ಯಾಜಿಕ್ ಪೌಡರ್ ಈ ಒಂದು ಮ್ಯಾಜಿಕ್ ಪೌಡರ್ ನಮಗೆ ಮೊದಲಿನಿಂದ ತುಂಬ ಇಂಟ್ರೆಸ್ಟ್ ಇತ್ತು ನಿಮಗೆ ತೋರಿಸ್ಬೇಕು ಈ ಒಂದು ಸೀಕ್ರೆಟ್ ಅಂತೇಳಿ ಇದು ಈರುಳ್ಳಿಯ ಸಿಪ್ಪೆ ಅಂದರೆ ಆನಿಯನ್ ಪೀಲ್ ಈ ಆನಿಯನ್ ಪೀಲನ್ನು ನಾವು ಮನೆಯಲ್ಲಿ ಇಷ್ಟೊಂದಂತೂ ಶೇಖರಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಹೊರಗಡೆ ಮಾರ್ಕೆಟ್ಗಳಲ್ಲಿ ನಮಗೆ ಪರಿಚಯದವರ ಈರುಳ್ಳಿ ವ್ಯಾಪಾರ ಮಾಡೋರ ಹತ್ರ ಈ ಒಂದು ಈರುಳ್ಳಿ ಸಿಪ್ಪೆಗಳನ್ನು ಹದಿನೈದು ದಿನಕ್ಕೊಮ್ಮೆ ಕಲೆಕ್ಟ್ ಮಾಡ್ಕೊಳ್ತೀವಿ ಅದನ್ನು ತಂದ ನಂತರ ಈ ರೀತಿ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ತಾವು ಗಿಡದ ಮಣ್ಣಿನ ಬುಡಕ್ಕೆ ಕೊಡ್ಬೋದು ತಾವು ಈ ಒಂದು ಕೆಲಸವನ್ನು ಮಳೆಗಾಲದಲ್ಲಿ ಮಾಡ್ತೀರ ಅಂತಂದರೆ ಇದರ ರಿಸಲ್ಟ್ ನಿಮಗೆ ನಾಲ್ಕೈದು ತಿಂಗಳ ನಂತರ ತುಂಬಾ ಚೆನ್ನಾಗಿ ಸಫಿಶಿಯೆಂಟಾಗಿ ಸಿಗುತ್ತೆ ಇದೆಲ್ಲ ಈಗಾಗಲೇ ನೋಡಿಬಿಟ್ಟಿದ್ದೀರ ತಾವು ನಾವು ರೆಕಾರ್ಡಿಂಗ್ ಮಾಡಿರೋದನ್ನು ನಿಮ್ಮ ಗಾರ್ಡನಲ್ಲೂ ಕೂಡ ಇದೇ ರೀತಿ ಹೂವಿನ ಗಿಡಗಳನ್ನು ತರಕಾರಿ ಗಿಡಗಳನ್ನು ಎಷ್ಟೊಂದು ಡಾರ್ಕಾಗಿ ಯಥೇಚ್ಛವಾಗಿ ಬೆಳೆಸ್ಕೋಬೇಕು ಅಂಥೇಳಿ ಇಷ್ಟ ಇತ್ತು ಅಂತಂದರೆ ಇದನ್ನು ಪೌಡರ್ ಮಾಡಿಕೊಂಡು ಬಳಸಿಬಿಟ್ಟು ನೋಡಿ ಟ್ರೈ ಮಾಡಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಸೇ ಇದರ ಬಳಕೆ ತುಂಬ ರೀತಿಯಲ್ಲಿದೆ ಈ ರೀತಿಯೆಲ್ಲ ಗಾಢವಾದಂಥ ಬಣ್ಣ ಕೊಡುವಂಥ ಈ ಒಂದು ಆನಿಯನ್ ಪೀಲ್ನ ರಸವಾಗಲಿ ಅಥವಾ ಡೈರೆಕ್ಟ್ ಆನಿಯನ್ ಪೀಲಾಗಲಿ ಪೊಟ್ಯಾಷಿಯಮ್ನ ಹೇರಳವಾದಂಥ ಒಂದು ಖಜಾನೆಯನ್ನೇ ಹೊಂದಿದೆ ಅಂತಂದರೆ ಸುಳ್ಳಾಗಲ್ಲ ಪೊಟ್ಯಾಷಿಯಂ ಜೊತೆಗೆ ಫಾಸ್ಪರಸ್ ಕಬ್ಬಿಣ ತಾಮ್ರ ಮೆಗ್ನೀಷಿಯಮ್ ಕೂಡ ಹೊಂದಿರೋದರಿಂದ ಇದು ಗಿಡಗಳಿಗೆ ಮತ್ತು ಗಿಡದ ಫಲ ಪುಷ್ಪಗಳಿಗೆ ತುಂಬ ಬಲವನ್ನು ಕೊಡುತ್ತೆ ತುಂಬ ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಈ ಒಂದು ಆನಿಯನ್ ಪೀಲನ್ನು ಮೂರು ದಿನಗಳ ಕಾಲದವರೆಗೆ ನೀರಿನಲ್ಲಿ ಚೆನ್ನಾಗಿ ಕೊಳೆಯೋದಿಕ್ಕೆ ಬಿಡಿ ಅದರ ನಂತರ ಆ ಬಂದ ನೀರನ್ನು ತಾವು ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡಿದರೆ ಅಥವಾ ಗಿಡದ ಬುಡದಲ್ಲಿರುವಂಥ ಮಣ್ಣಿಗೆ ನೀರನ್ನು ಕೊಡೋದ್ರಿಂದ ಅತ್ಯುತ್ತಮವಾದಂಥ ಎಲೆ ಮತ್ತು ಉತ್ತಮವಾದಂಥ ಹೂಗಳನ್ನು ತಾವು ಪಡೆಯಬಹುದು ಇದು ನೋಡಿ ಸುಮಾರು ಆರು ಇಂಚು ಡಯಾಮೀಟರ್ ಇರುವಂಥ ಹೂವು ಮತ್ತು ಇದು ಬಾಡೋದು ಕೂಡ ಎರಡರಿಂದ ಮೂರು ದಿನಗಳ ಕಾಲ ತಗೊಳುತ್ತೆ ತಕ್ಷಣ ಒಂದು ದಿನಕ್ಕೆಲ್ಲ ಬಾಡೋಗಲ್ಲ ಅಷ್ಟು ಸುಂದರವಾದಂಥ ಹೂಗಳನ್ನು ತಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿ ಹಣ್ಣು ತರಕಾರಿಗಳನ್ನು ತಾವು ಪಡೀತೀರ ಅಂತಂದರೆ ಅದರ ಬಣ್ಣ ಕೂಡ ತುಂಬಾ ಸುಂದರವಾಗಿರುತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅಷ್ಟೊಂದು ಎಫೆಕ್ಟಾಗಿ ಈ ಒಂದು ಆನಿಯನ್ ಪೀಲು ಗಿಡಗಳಿಗೆ ಪೌಷ್ಟಿಕತೆಯನ್ನು ಒದಗಿಸ್ಕೊಡುತ್ತೆ ಇದಲ್ದಲೆ ಇನ್ನೊಂದು ರೂಪದಲ್ಲಿ ತಾವು ಇದನ್ನು ಬಳಸ್ಕೋಬೋದು ಇದರ ಒಂದು ಬಯೋ ಎಂಜೈಮನ್ನು ಮಾಡಿಕೊಂಡು ಕೂಡ ತಾವು ಇವುದನ್ನ ಗಿಡಗಳಿಗೆ ಕೊಡ್ತಾ ಬಂದ್ರಿ ಅಂತಂದರೆ ಅತ್ಯುತ್ತಮವಾದಂಥ ರಿಸಲ್ಟ್ ತಾವು ಪಡಿತೀರಾ ಇದರ ಜೊತೆಗೆ ಬಯೋ ಎಂಜೈಮನ್ನು ಮಾಡ್ಕೊಂಡ್ಬಿಟ್ಟು ಕೀಟನಾಶಕವನ್ನಾಗಿ ಕೂಡ ಗಿಡಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಯಾವುದೇ ಕೀಟಗಳು ಇದರ ವಾಸನೆಯಿಂದ ತುಂಬ ದೂರ ಇರ್ತವೆ ಸೊ ಹಾಗಾಗಿ ಕೀಟಗಳನ್ನು ಕೂಡ ಅವಾಯ್ಡ್ ಮಾಡ್ಬೋದು ಇಷ್ಟೆಲ್ಲ ಉಪಯೋಗ ಇದೆ ಈ ಒಂದು ಆನಿಯನ್ ಪೀಲ್ನಿಂದ ಆರ್ಗಾನಿಕ್ ಬಯೋ ಎಂಜೈಮ್ ಮಾಡಿಕೊಂಡು ನಂತರ ಉಳಿದಂಥ ಒಂದು ಗಸಿ ಅಂತಂದರೆ ಇದರ ಸಿಪ್ಪೆಯ ಗಸಿ ಅಥವಾ ಕೊಳ್ತಿರೋ ಅಂಥ ಒಂದು ಸಿಪ್ಪೆಯ ಗಸಿಗಳು ಏನಿರ್ತವೆ ಅದನ್ನು ತಾವು ರಿಪಾಟಿಂಗ್ ಮಾಡಬೇಕಾದ್ರೆ ಈ ಒಂದು ರಿಪಾರ್ಟಿಂಗ್ ಮಿಕ್ಸ್ನಲ್ಲೂ ಕೂಡ ಬಳಸ್ಕೋಬೋದು ಹೇಗಪ್ಪ ಅಂತಂದರೆ ಮೊದಲನೇ ಲೇಯರು ತಾವು ರಿಪಾಟಿಂಗ್ನಲ್ಲಿ ಕಸ ಕಡ್ಡಿಗಳನ್ನು ಹಾಕ್ತೀರಾ ಮಣ್ಣು ಹಾಕಿ ಕಸ ಕಡ್ಡಿ ಹಾಕ್ತೀರಾ ಅದರ ಮೇಲೆ ಮತ್ತೊಂದು ಲೇಯರು ಮಣ್ಣು ಹಾಕ್ತೀರಾ ಅದರ ನಂತರ ಈ ಒಂದು ಈರುಳ್ಳಿ ಸಿಪ್ಪೆಯ ಲೇಯರನ್ನು ಹಾಕಿಬಿಟ್ಟು ಮತ್ತೆ ಅದರ ಮೇಲೆ ಮಣ್ಣನ್ನು ಮುಚ್ಚೋದ್ರಿಂದ ಇದು ಸುಮಾರು ದಿನದ ನಂತರ ಅಂದರೆ ಒಂದು ಆರು ತಿಂಗಳು ಏಳು ತಿಂಗಳು ನಂತರ ಇದು ಕೊಳಿತಾ ಬರುತ್ತೆ ಕೊಳಿತ ನಂತರ ಗಿಡಗಳಿಗೆ ಬೇಕಾಗುವಷ್ಟು ಪೌಷ್ಟಿಕಾಂಶಗಳನ್ನು ಮಣ್ಣಿನಲ್ಲಿ ಒದಗಿಸಿ ಇಟ್ಕೊಂಡಿರುತ್ತೆ ಅದರ ಬೇರುಗಳು ಅದರ ಒಂದು ಬುಡದ ತನಕ ತಲುಪಿದ ತಕ್ಷಣ ಗಿಡಗಳಿಗೆ ಬೇಕಾಗುವಂಥ ಒಂದು ಶಕ್ತಿ ಪೌಷ್ಟಿಕಾಂಶಗಳನ್ನು ಇದು ಹೆಚ್ಚಾಗಿ ಒದಗಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಈ ರೀತಿ ಕೂಡ ತಾವು ಈ ಒಂದು ಆನಿಯನ್ ಪೀಲ್ನ ರಿಪಾರ್ಟಿಂಗ್ನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಗಿಡಗಳು ತುಂಬ ಉತ್ತಮವಾಗಿ ಅತ್ಯುತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಇರುತ್ತೆ ಸೊ ತಮಗೆ ಬಯೋ ಎನ್ಜೈಮ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಆರ್ಗ್ಯಾನಿಕ್ ಬಯೋ ಎಂಜೈಮ್ ಬಗ್ಗೆ ಈಗ ವಿಡಿಯೋನ ರಿಲೀಸ್ ಮಾಡಿದ್ದೀವಿ ಅದನ್ನು ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ತಾವು ವೀಕ್ಷಣೆ ಮಾಡ್ಬೋದು ಅದೇ ಮೆಥೆಡ್ನಲ್ಲಿ ಈ ಒಂದು ಆನಿಯನ್ ಪೀಲ್ನ ಬಯೋ ಎನ್ಸೈಮ್ ಕೂಡ ತಾವು ರೆಡಿ ಮಾಡ್ಕೋಬೋದು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಒಂದು ಆನಿಯನ್ ಪಿಲ್ನ ಬಯೋ ಎನ್ ರೆಡಿ ಮಾಡ್ಕೋಬೇಕು ಅಂತಂದರೆ ಒಂದು ಪರ್ಸೆಂಟ್ದೆಲ್ಲ ತಗೋಬೇಕಾಗುತ್ತೆ ಮೂರು ಪರ್ಸೆಂಟ್ ಆನಿಯನ್ ಪೀಲ್ ಅಂದರೆ ಸಿಪ್ಪೆ ಈರುಳ್ಳಿ ಸಿಪ್ಪೆಗಳನ್ನು ತಗೋಬೇಕಾಗುತ್ತೆ ಇನ್ನು ಹತ್ತು ಪರ್ಸೆಂಟ್ನಷ್ಟು ನೀರನ್ನು ಬಳಸ್ಕೊಂಡು ಒಂದು ಟ್ರಾನ್ಸ್ಪರೆಂಟ್ ಬಾಟ್ಲಿನಲ್ಲಿ ಶೇಖರಣೆ ಮಾಡಿ ಮೂರು ತಿಂಗಳ ಕಾಲ ಇಡಬೇಕಾಗುತ್ತೆ ಪ್ರತಿ ಎರಡು ದಿನಕ್ಕೊಮ್ಮೆ ಅದರ ಒಂದು ಗಾಳಿಯನ್ನು ರಿಲೀಸ್ ಮಾಡ್ತಾ ಇರಬೇಕಾಗತ್ತೆ ಇದು ಬಾಟಲಿನಲ್ಲಿ ತಾವು ಶೇಖರಣೆ ಮಾಡಬೇಕಾದ್ರೆ ಮೂರು ಮೂರನೇ ಒಂದು ಭಾಗದಷ್ಟು ಇದನ್ನು ಇಟ್ಟರೆ ಒಂದು ಭಾಗದಷ್ಟು ಖಾಲಿ ಬಿಡಬೇಕಾಗುತ್ತೆ ಯಾಕೆಂದರೆ ಏರು ತುಂಬಿಕೊಡುತ್ತೆ ಅಲ್ಲಿ ಆ ಒಂದು ಉದ್ದೇಶದಿಂದ ಸೊ ತಾವು ಈ ಒಂದು ಆನಿಯನ್ ಪೀಲ್ನ ಫರ್ಟಿಲೈಸರ್ನ ರೆಡಿ ಮಾಡಿಕೊಂಡು ತಮ್ಮ ಗಿಡಗಳ ಮೇಲೆ ಬಳಸಿ ನೋಡಿ ಉತ್ತಮವಾದಂಥ ರಿಸಲ್ಟ್ ಬರುತ್ತೆ ತಮಗೂ ಕೂಡ ಖುಷಿ ಅನಿಸುತ್ತೆ ಸೊ ಉತ್ತಮವಾದಂಥ ಗಿಡಗಳನ್ನು ಬಿಡಿಸ್ಕೊಳ್ಳಿ ಹ್ಯಾಪಿ ಹ್ಯಾಪಿಯಾಗಿರಿ ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಅನಿಸಿದ್ರೆ ತಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದೇ ಒಂದು ಸಂತೋಷದೊಂದಿಗೆ ಮತ್ತು ಮುಂದಿನ ಉತ್ತಮವಾದಂಥ ವೀಡಿಯೋದೊಂದಿಗೆ ತಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಹ್ಯಾಪಿ ಗಾರ್ಡನಿಂಗ್ ಅಂತ ಹೇಳ್ತಾ ಸರ್ವೇ ಜನ ಭವಂತು ನಮಸ್ಕಾರಗಳು